ಉಪಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಅಭೂತ್ವಪೂರ್ವವಾದಂಥ ಬೆಂಬಲ ಇದೆ ಇವತ್ತ ನಮ್ಮೆಲ್ಲರ ನಾಯಕರು ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರ ನೇತೃತ್ವದಲ್ಲಿ ನೂರು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ತೋರೆದು ಜೆ ಡಿ ಎಸ್ ಸೇರ್ಪಡೆ ಆಗಿರತಕ್ಕಂಥದ್ದು ಮತ್ತು ನಿಖಿಲ್ ಅಣ್ಣವ್ರಿಗೆ ಯಾವುದೇ ಭಯ ಇಲ್ಲ ಐವತ್ತು ಸಾವಿರ ಲೀಡರ್ ನಾವು ಗೆಲ್ತೀವಿ ಏಕೆಂದರೆ ಈ ಕ್ಷೇತ್ರದ ಪಕ್ಕದ ಕ್ಷೇತ್ರದಲ್ಲೊಬ್ಬ ನಾಲಾಯಕ ಉಪಮುಖ್ಯಮಂತ್ರಿ ಇದ್ದಾನೆ ಆ ನಾಲಾಯಕ ಉಪಮುಖ್ಯಮಂತ್ರಿ ತಮ್ಮನ್ನು ನಿಲ್ಲಿಸ್ತೀನಿ ನಾನೇ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟು ಅಂತೇಳಿ ಕೊನೆಗೆ ನನ್ನ ಆಗಲ್ಲ ಅಂಥೇಳಿ ಅದು ಆ ಪಕ್ಷದಿಂದ ಪಕ್ಷಕಾರ ಅಂತ ಒಂದು ಗೊಂಬೆಗೆ ತೊಗೊಂಬಂದು ಕೊಟ್ಟವ್ರೆ ಆದ್ರಿಂದನ ಯಾವುದೇ ಕಾರಣಕ್ಕೂ ನಮಗೆ ನಮ್ಮ ಕಾರ್ಯಕರ್ತರು ಬ ಮತ್ತು ನಮ್ಮ ಮತದಾರರು ದೇವೇಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಕುಮಾರಣ್ಣ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನೋಡಿ ಜನರು ತುಂಬ ಅಚ್ಚುಮೆಚ್ಚಿನ ಒಂದು ಐವತ್ತು ಸಾವಿರ ಲೀಡ್ನಲ್ಲಿ ನಿಖಿಲ್ ಅಣ್ಣ ಅವ್ರು ಗೆಲ್ತವ್ರೆ ಯಾಕೆ ಸರ್ ಸಿ ಪಿ ಯೋಗೇಶ್ವರ್ ಯಾಕೆ ಬರೋದ ಮೇಡಮ್ ಒಂದು ನಾನು ಈಗ ನಮ್ಮ ಮನೆಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು ಮನೆಗೆ ಮಗನಾಗಿ ಅಪ್ಪ ಯಾರ ಮಗ ಅಂತಲೇ ಗೊತ್ತಿಲ್ಲ ತನ್ನ ಸ್ವಂತ ಮಗಳನ್ನ ಹೆಂಡ್ತಿನ ಸಾಕ ಕಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರದ ಮತದಾರನ ಸಾಕ್ತಾರ ಆತನ ಕೈಲಿ ಆಗುತ್ತಾ ಆಗಲ್ಲ ಆದ್ದರಿಂದ ಮತದಾರರು ಅವ್ನ ಆತನ ತಿರಸ್ಕಾರ ಮಾಡಬೇಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಜವಾದ ಮತದಾರರು ಈ ಥರ ಎಂಟಿ ಮಕ್ಕಳು ಸಾಕಲ್ಲಿರ್ತಕ್ಕಂಥ ಒಬ್ಬ ನಾಮರ್ದ ಸಿ ಪಿ ಯೋಗೇಶ್ವರ್ ಅಂತ ನಾಮರ್ದನ್ನು ದಯವಿಟ್ಟು ತಿರಸ್ಕಾರ ಮಾಡಿ ಈ ರಾಜ್ಯ ಕಂಡಂಥ ಈ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ಅಂದರೆ ಕುಮಾರಣ್ಣ ದೇವೇಗೌಡರು ಈ ಸಾಲ ಮನ್ನಾ ಇರ್ಬೋದು ಲಾಟ್ರಿ ಮನ್ನಾ ಇರ್ಬೋದು ಒಂದಲ್ಲ ಎರಡಲ್ಲ ನಲವತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿರ್ಬೋದು ಒಂದು ನೂರು ಹೇಳ್ಬೋದು ಹೇಳ್ತಾ ಹೋದ್ರೆ ಮೇಡಮ್ ಈ ಥರ ನಮಗೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಇಲ್ಲಿ ಚನ್ನಪಟ್ಟಣಕ್ಕೆ ಒಂದು ದೊಡ್ಡ ಹೆಸರು ಇಡೀ ರಾಜ್ಯಕ್ಕೆ ಏನಾದರೂ ಚನ್ನಪಟ್ಟಣ ಅನ್ನೋದೊಂದು ಗುರ್ತಿಸೋರೆ ಗುರ್ತಿಸ್ಕೋಬೇಕು ಅಂತಂದರೆ ಕುಮಾರಸ್ವಾಮಿ ದೇವೇಗೌಡರಿಗೆ ಮತದ ಮತ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಕಾಂಗ್ರೆಸ್ನ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ಮೇಡಮ್ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲಿ ಕೊಟ್ಟವ್ರೆ ಅಂತ ಹೇಳಿ ಎಲ್ಲಿ ಕೊಟ್ಟವ್ರು ಹೇಳಿ ಇಪ್ಪತ್ತು ಪರ್ ಇಪ್ಪತ್ತು ಪರ್ಸೆಂಟ್ ಬಸ್ ಓಡ್ತಾವೆ ಎಂಬತ್ತು ಪರ್ಸೆಂಟ್ ಬಸ್ ನಿಂತಿದ್ದಾವೆ ಎಲ್ಲಿ ಓಡ್ತಾವೆ ಎಲ್ಲವೇ ಗುಜಿ ನಿಂತವೆ ಇವತ್ತು ನಿಜಕ್ಕೂ ಏನಂದರೆ ಆ ಬಸ್ಸಿಂದೆ ಒಂದು ದೊಡ್ಡ ಹಗರಣ ಬರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಎಷ್ಟಿ ಜನಾಂಗ ಜನಾಂಗದ ಒಂದು ನಿಗಮ ಮಂಡಳಿ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆಯಲ್ಲ ಎಷ್ಟಿ ಜನಾಂಗ ಪಾಪ ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕಾಲಕ್ಷೇಪ ತಗೊಂಡಂಥ ದುಡ್ಡನ್ನ ತೊಗೊಂಡೋಗಿ ಹೈದ್ರಾಬಾದಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ತೊಂದು ಈ ದರಿದ್ರ ಕಾಂಗ್ರೆಸ್ನ ಕೆಲವು ಲೀಡ್ರ್ಗಳು ಅವ್ರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡವರಲ್ಲ ನಾಚಿಕೆ ಆಗಲ್ವಾ ನಿಜಕ್ಕೂ ನಮಗಂತೂ ಈ ಥರ ವಿರುದ್ಧವಾಗಿ ಈ ಕೆಟ್ಟ ಗ ಕಾಂಗ್ರೆಸ್ ಸರ್ಕಾರ ತೆಗಿಬೇಕು ಅನ್ನೋದೇ ನಮ್ಮ ಗುರಿ ಅದರಿಂದ ಸರ್ಕಾರ ತೆಗಿಯೋವರೆಗೂ ನಿದ್ದೆ ಮಾಡಲ್ಲ ಮತ್ತು ಉಚಿತ ಅಕ್ಕಿ ಕೊಡ್ತಾರೆ ಕೇಂದ್ರ ಗೌ ಗೌರ್ಮೆಂಟು ಕೊಡ್ತಾ ಕೊಡ್ತಾಯಿರೋ ಉಚಿತ್ವ ಬ್ಯಾಗ್ ಅಷ್ಟೇ ಬ್ಯಾಗು ಕೊಡ್ತಾಯಿಲ್ಲ ಬಿಡಿ ಬ್ಯಾಗು ರೈತರೇ ತಗೊಂಡ್ತಾರೆ ನನ್ನ ಅಕ್ಕಿ ನನ್ನ ಅಕ್ಕಿ ಅಂತಾರೆ ಸಿದ್ದರಾಮಯ್ಯವ್ರು ಹೇಳ್ತೀರಿ ಎರಡು ಕೈಲೂ ಹಿಡ್ಕೊಂಡು ಹತ್ತು ಕೆ ಜಿ ಅಕ್ಕಿ ಎಲ್ಲಪ್ಪ ಹತ್ತು ಕೆ ಜಿ ಅಕ್ಕಿ ಸಿದ್ದರಾಮಣ್ಣ ಯಾಕಪ್ಪ ಸುಳ್ಳು ಹೇಳ್ತೀಯಾ ಸುಳ್ಳು ಒಂದು ಲಿಮಿಟ್ ಇರಬಾರ್ದಾ ನಿನ್ನಂತ ಒಬ್ಬನಿಗೆ ನಿನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಸೊಸೆದಿರಿಲ್ಲ ಇದ್ದೊನೊಬ್ಬ ಮಗೋಗಿ ಅಲ್ಲಿ ತೀರೋದ್ರು ಇನ್ನೊಬ್ಬನಿಗೆ ಮದುವೆನೇ ಆಗಿಲ್ಲ ನಿನ್ಗೆ ಯಾಕೆ ಹದಿನಾಲ್ಕು ಸೈಟು ನನಗೆ ಅರ್ಥವೇ ಆಯ್ತಾ ಇಲ್ಲ ಯಾರು ನಿನ್ನ ನಿಂಬಾಲಕರು ಕೂಡ ಕಾರ್ಯಕರ್ತರಿಗೆ ಹೋಗಲಿ ಅವರಾದರೂ ಬದುಕೊಳ್ಳಿ ಈ ದುರಾಸೆ ಬಿಡಿ ಯಾಕೆಂದರೆ ಇರೋವರೆಗೂ ನೀವು ತುಂಬ ಚೆನ್ನಾಗಿದ್ರಿ ಯಾಕೋ ಕಾಂಗ್ರೆಸ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಭ್ರಷ್ಟ್ರ ಜೊತೆ ಸೇರಿಕೊಂಡು ನೀನು ಒಬ್ಬ ಭ್ರಷ್ಟ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ಯಾ ಅದರಿಂದ ಸಿದ್ದರಾಮಣ್ಣ ಅವರೇ ತ ಉಪಚುನಾವಣೆಯಲ್ಲಿ ಮೂರು ಮೂರೂ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತೆ ದೇವೇಗೌಡರ ಆಶೀರ್ವಾದ ಕುಮಾರನರ ಮಾರ್ಗದರ್ಶನದಲ್ಲಿ ನಿಖಿಲಣ್ಣ ಇರ್ಬೋದು ಮತ್ತೆ ಸಿಗ್ಗಾವಿ ಇರ್ಬೋದು ಸೊಂಡೂರು ಇರ್ಬೋದು ಮೂರಕ್ಕೆ ಮೂರು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಈ ಹೇಳಕ್ಕೆ ಓಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಷ ಸಿ ಪಿ ಜಿದ್ದಾ ಜಿದ್ದಿ ಫೈಟ್ ಇರುತ್ತಾ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಇದು ಜಿದ್ದಿ ಬರೋದೇ ಇಲ್ಲ ಮರದಿಂದ ಮರ ಯಾರ ಕೋತಿ ಯಾರಾದರೂ ಇದು ಕಟ್ಟಾಕಾಗುತ್ತಾ ಆ ಸೋಗೇಶ್ವರ ಅನ್ನೋದೊಂದು ಕೋತಿ ಯಾಕೆಂದ್ರೆ ಆ ಭಗವಂತ ನಮ್ಮ ಮನದೇವರು ಆಂಜನೇಯ ಸ್ವಾಮಿ ನಾವು ಹೇಳಬಾರ್ದು ಆದರೆ ಆ ಕೋತಿ ಯಾವ ಥರ ಬಿಡಬೇಕು ಒಂದು ಹೊತ್ತು ಊಟ ಸಿಗಲಿ ಈಗ ನಮ್ಮ ಮನೇಲಿ ವ್ಯವಸಾಯ ಮಾಡಿರ್ತೀವಿ ಒಂದು ವರ್ಷ ಬರಗಾಲ ಬಂದುಬಿಡುತ್ತೆ ಊಟ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಪಕ್ಕದ ಮನೆಗೆ ಹೋಗಿ ಊಟ ಬಿಡೋಕ್ಕಾಗುತ್ತಾ ನನ್ನ ಮನೇಲೆ ಗೆದ್ದೋ ಕೂಲಿ ಮಾಡೋದ್ರು ತಿನ್ನಬೇಕು ನಿಮ್ಮ ಸ್ವಲ್ಪ ದಿನ ಕಾದಿದ್ರೆ ಸಿಕ್ಕಿರೋದು ನಿನಗೆ ಟಿಕೆಟ್ ಕೊಡ್ತೀವಿ ಅಂದ್ರೂ ಬೇಡ ಅಂತೇಳಿ ನೀನೊಬ್ಬ ದುಡ್ಡಿಗೆ ಮಾರ್ಕೊಂಡಂಥ ವ್ಯಕ್ತಿ ನೀನು ನಿನಗೆ ಈ ಚನ್ನಪಟ್ಟಣ ಮತದಾರರು ಮತ ಕೊಟ್ಟರೆ ನಮ್ಮಂಥ ಮುಟ್ಟಾಡ್ರ ಮೂರು ಕ್ರೀನ್ ಅಂತ ತಿಳ್ಕೊಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್